ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಮಾತಾಡ್ತಿದ್ರೆ ನಿನ್ನ ನೀನಾ? ನಾನೇ. ಅದ್ ಸರಿ, ನಾನಿರೋ ಜಾಗ ನಿನ್ಗೆ ಹೇಗೆ ಗೊತ್ತಾಯ್ತು? ಜಾಗನ ಹುಡ್ಕೋದ್ ಕಷ್ಟ, ಹೆಣ್ಣು ಮನ್ಸು ಮಾಡಿದ್ರೆ ಎಂತ ಕೆಲ್ಸ ಬೇಕಾದ್ರೂ ಸಾಧಿಸ್ಬಹುದು. ಹಾಗಾದ್ರೆ ಏನ್ ಮನಸ್ಸು ಮಾಡಿದೆ ನೀನು? ಹೆಂಡ ನೀನ್ ನೋಡ್ಬೇಕು ಅಂತ ಇಷ್ಟಪಟ್ಟೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಟ್ಟೆ. ನೋಡು, ಈ ಆಟ ನನಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಇನ್ಯಾವ ಆಟ ಇಷ್ಟ ಹೇಳು. ನನ್ಗೀಗ ರೆಸ್ಟ್ ಬೇಕು. ಧಾರಾಳವಾಗಿ ತಗೋಬಹುದು, ಯಾರು ಬೇಡ ಅಂದ್ರು. ನೋಡು, ನಿನ್ನಂತ ವಯಸ್ಸಿಗೆ ಬಂದಿರೋ ಹುಡುಗಿ ನನ್ನಂತ ಹುಡುಗನ ಜೊತೆ ಹೀಗೆಲ್ಲ ಆಡ್ತಾ ಇದ್ರೆ ನೋಡೋ ಜನ ಏನ್ ತಿಳ್ಕೊತಾರೆ? ನಿನ್ನಂತವ್ರ ಜೊತೆ ಮಾತಾಡೋದು, ಗಾಳಿ ಜೊತೆ ಗುದ್ದಾಡೋದು, ಎರಡೂ ಒಂದೇ. ರಾಜ, ನಿನ್ಗೆ ನಿನ್ನೋರು ಅಂತ ಯಾರು ಇಲ್ವಾ? ಅಂದ್ರೆ? ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ. ಎಲ್ರೂ ಇದ್ರು. ನನ್ ತಂಗಿಗೀಗ ನಿನ್ ವಯಸ್ಸೆ, ನಿನ್ ಹಾಗೆ ಬಾಯಿ ತುಂಬಾ ಮಾತಾಡ್ತಾ ಇದ್ಲು. ಈಗ ಅವಳೆಲ್ಲಿದ್ದಾಳೆ? ಅವಳಿಗೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ ನಾನೀಗ ಒಂಟಿಯಾಗಿರ್ತಿದ್ದಾರಾದ? ಅವಿಬ್ರು ಚಿಕ್ಕನ್ನಲ್ಲೇ ಬೇರೆ ಆಗೋಬಿಟ್ವು. ಈಗ ನನ್ ತಂಗಿ ಎಲ್ಲಿದ್ದಾಳೋ? ಅರುಣ, ಏನಮ್ಮ ಇದು? ನೀನ್ ಈಗಾಗಲೂ ರಾತ್ರಿ ಹೇಳ್ತಾ ಕೂತಿದ್ರೆ ಸತ್ತೋದ ಮನುಷ್ಯ ಬದುಕು ಬರ್ತಾನೇನಮ್ಮ? ನೋಡಮ್ಮ, ನಾವ್ ಯಾವಾಗಲೂ ನಡೆದೋದ್ ವಿಷಯನ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕೆ ಮರಿಲಿ ಡ್ಯಾಡಿ? ನನ್ನ ರಕ್ತದ ಕಡಕನನ್ನು ಶಂಕರ್ ಹೆಸರು ಹೇಳ್ತಿರುವಾಗ ಮರೆಯೋಕ್ ಹೇಗ್ ಸಾಧ್ಯ? ಅರುಣ, ಪ್ರಯತ್ನ ಪಟ್ರೆ ಅಸಾಧ್ಯವಾದ ಯಾವುದೂ ಇಲ್ಲಮ್ಮ. ಪ್ರಯತ್ನ ಪಡ್ತೀನಿ ಡ್ಯಾಡಿ. ನನ್ ಶಂಕರ್ನ ಕೊಂದ ಆ ರಾಕ್ಷಸ ಎಲ್ಲೇ ಇರ್ಲಿ, ಕಂಡು ಹಿಡಿದು ಅವನ್ನು ಕೊಂದು ನನ್ ಸೇಡ್ ತೀರ್ಸ್ಕೋತೀನಿ. ಅರುಣ, ತಪ್ಪಮ್ಮ, ಸೇಡ್ನಿಂದ ಯಾರಿಗೂ ಶಾಂತಿ ಸಿಕ್ಕೋದಿಲ್ಲ. ನೀನ್ ಹೋಗ್ತಾ ಇರೋ ತುಂಬಾ ಅಪಾಯ ಇದ್ದಾರೆ. ಈ ಪ್ರಯತ್ನದಲ್ಲಿ ನನ್ ಪ್ರಾಣ ಹೋದ್ರೆ ನಂಗೆ ಸಂತೋಷನೇ. ಅರುಣ, ಸತ್ಯ ಹೇಳ್ತಿದ್ದೀನಿ ಡ್ಯಾಡಿ, ನನ್ ಪ್ರಾಣಕ್ಕೆ ಪ್ರಾಣವಾಗಿದ್ದ ಶಂಕರೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಅರುಣ, ಒಂದ್ ಕಾಲದಲ್ಲಿ ಇದೇ ಪ್ರಶ್ನೆ ನನ್ನ ಮುಂದೆ ದೊಡ್ಡದಾಗಿ ನಿಂತಿತ್ತಮ್ಮ. ನನ್ನ ಹೆಂಡತಿ ಮಕ್ಕಳು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಮ್ಮ. ಒಂದು ದಿನ ಸ್ಟೇಷನ್ ಇಂದ ಬರ್ತಾ ಇರುವಾಗ ಒಂದು ಪುಟ್ಟ ಮಗು ಹಸಿವು ಹಸಿವು ಅಂತ ಅಳ್ತಾ ಇತ್ತು. ನಾನು ಹೋಗಿ ನೋಡಿದೆ. ಯಾರಮ್ಮ ನೀನು? ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ತುಂಬಾ ಹಸಿತಾ ಇದೆ ಅಣ್ಣ. ತುಂಬಾ ಹಸಿವಾಗ್ತಾ ಇದೆಯಾ? ನನ್ ಜೊತೆಲಿ ಮನೆಗೆ ಬಾ, ತುಂಬಾ ತಿಂಡಿ ಕೊಡಿಸ್ತೀನಿ. ಅಂದವಾದ ಮುಖ, ಅಗಲವಾದ ಕಣ್ಣು, ನನ್ನ ಮನಸ್ಸಿಗೆ ಆ ಮಗು ನೋಡಿದ ತಕ್ಷಣ ಒಂಥರ ತೃಪ್ತಿ ಆಯ್ತು. ನನಗೂ ಯಾರಿಲ್ಲ, ಆ ಮಗುಗೂ ಯಾರಿಲ್ಲ. ದೇವರೇ ನಮ್ಮಿಬ್ಬರನ್ನು ಸೇರಿಸಿದಾನೆ ಅಂತ ಕಂದನ್ ಮನೆ ಕರ್ಕೊಂಬಂದೆ. ನನ್ನ ಬದುಕು ದಾರಿ ಸಿಕ್ತು, ಮನಸ್ಸಿಗೂ ಶಾಂತಿ ಸಿಕ್ತು. ನನ್ನ ಪ್ರೀತಿನೆಲ್ಲ ತಾರೆ ಎರೆದು ಬೆಳೆಸಿದಿಲ್ಲಮ್ಮ ಈ ಮುತ್ತು ಅರುಣನ್ನ. ಹೌದಮ್ಮ, ಹೌದು. ಸತ್ಯ ಹೇಳ್ತಿದ್ದೀರಮ್ಮ, ಪ್ರೀತಿಲಿ ಸಿಕ್ಕು ಸುಖ ಸೇಡ್ನಲ್ಲಿ ಸಿಕ್ಕುದಿಲ್ಲಮ್ಮ. ಕೊಲೆಗಾರರು ದುಷ್ಟರು ಜೂಜು ರೇಸು ಸೆಟ್ಟ ನಡೆಯುವಂತಹ ಭಯಂಕರವಾದ ಸ್ಥಳದಲ್ಲಿ ಇರ್ತಾರೆ. ನಿನ್ನಂತ ಹೆಣ್ಣು ಅಲ್ಲಿ ಹೋಗುವಂತ ಸ್ಥಳ ಅಲ್ಲಮ್ಮ. ಬೇಡಮ್ಮ, ಬೇಡ. ಕೊಲೆಗಾರರು ದುಷ್ಟರು
ಯಾವಾಗಲೂ ಕುಡುಕರ ಜೊತೆಲು ಜೂಜು ರೇಸು ಸಟ್ಟ ನಡೆಯುವಂತ ಭಯಂಕರವಾದ ಸ್ಥಳದಲ್ಲಿ ಓಡಾಡ್ತಿರ್ತಾರೆ. ಇವನೇ ಆ ಸ್ಕೌಂಡ್ರ ಪ್ರತಿ ಶನಿವಾರ ಭಾನುವಾರ ಫಾಕ್ಸ್ ಕ್ಲಬ್ಗೆ ಬರ್ತಾನೆ. Ladies and gentlemen, you are going to see a special program of a folk dance danced by Miss Jayamalini.